हाय फ्रेंड्स, नमस्ते फ्रेंड्स। इवत्तिन रेसिपियल्ली नानु मटन सांबार माड्ता इदीनी, बन्नी नोडोण। हागाद्रे माडोदु हेगे अंत, मोदलिगे कुक्कर्गे नानु इल्ली 4 केजी आगोष्टु मटन क्लीन माड्कोंडु कुक्कर्गे हाक्ता इदीनी। इवत्तु नम्म मनेगे रिलेटिव्स सह बंदिद्दारे, हागे रुचिगे तक्कष्टु उप्पु हाक्ता इदीनी। उप्पु हाकिद नंतर अच्चकारद पुडि 4 टीस्पून हाक्ता इदीनी। ನಂತರ ಮಟನ್ ಚೆನ್ನಾಗಿ ತಿರುಕೊಡಬೇಕು, ತಿರುಕೊಡೋದಕ್ಕೆ ಕಷ್ಟ ಆಗ್ತಿದೆ, ಅದರಿಂದ ಬಟ್ಟೆ ತಗೊಂಡು ಈ ಥರ ಮಾಡಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಬಿಸಿಯಾದ ನಂತರ 5-6 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಬೆಳ್ಳುಳ್ಳಿ 3 ಇಡಿ ಹಾಕ್ತಾ ಇದೀನಿ. ನಂತರ ಶುಂಠಿ ಒಂದು 4 ಇಂಚು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ಮೇಲೆ ಈಗ ಮೆಣಸು 4 ಟೀಸ್ಪೂನ್ ಹಾಕ್ತಾ ಇದೀನಿ. ಹಾಗೆ ಚಕ್ಕೆ ಲವಂಗ 2 ಟೀಸ್ಪೂನ್ ಹಾಕೊಂಡು ಮತ್ತೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಆದ ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಒಂದಿಡಿ ಹಾಕ್ತಾ ಇದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಧನಿಯಾ ಪೌಡರ್ ಸ್ಮಾಲ್ ಕಪ್ಪಲ್ಲಿ 4 ಕಪ್ ಹಾಕ್ತಾ ಇದೀನಿ. ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಸ್ವಲ್ಪ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದೀನಿ. ಮಸಾಲೆ ಜಾಸ್ತಿ ಇರೋದ್ರಿಂದ 2 ಟೈಮ್ಸ್ ಹಾಕೋಬೇಕು. ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ ನಂತರ ಮಸಾಲೆನ ಕುಕ್ಕರ್ಗೆ ಹಾಕ್ತಾ ಇದೀನಿ. ಮಸಾಲೆ ಹಾಕಿದ ನಂತರ ಚೆನ್ನಾಗಿ ತಿರುಗೊಟ್ಟು ಹಾಗೆ ಮಿಕ್ಸಿ ಜಾರ್ಗೆ ನೀರು ಹಾಕಿ ತೊಳೆದು ಕುಕ್ಕರ್ಗೆ ಹಾಕ್ತಾ ಇದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ತಿರುಗೊಟ್ಟು ಈಗ ಮಿಕ್ಸಿ ತೊಳೆದ ನೀರನ್ನು ಮತ್ತೆ ಕುಕ್ಕರ್ಗೆ ಹಾಕ್ತಾ ಇದೀನಿ. ಮತ್ತೆ ಸಾಂಬಾರ್ ಚೆನ್ನಾಗಿ ತಿರುಗೊಡ್ತಾ ಇದೀನಿ. ಈಗ ಸಾಂಬಾರ್ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 3 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ. 3 ವಿಸಿಲ್ ಬಂದ ನಂತರ ಸ್ಟೌ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ್ಮೇಲೆ ಈಗ ಕುಕ್ಕರ್ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಮಟನಲ್ಲಿರೋ ಎಣ್ಣೆ ಎಲ್ಲ ತೇಲ್ತಾ ಇದೆ ಅಂತ. ಮಟನ್ ನೀಟಾಗಿ ಬೆಂದಿದ್ರೆ ಮಾತ್ರ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಸಾಂಬಾರ್ ತಿರುಕೊಟ್ಟು ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಸಾಂಬಾರನ್ನ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದ ನಂತರ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಈಗ ತುಂಬ ರುಚಿಯಾದ ಮಟನ್ ಸಾಂಬಾರು ಸವಿಯಲು ರೆಡಿಯಾಗಿದೆ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಮುದ್ದೆ ಅಥವಾ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬೇಗನೆ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ. ಫ್ರೆಂಡ್ಸ್, ನಿಮಗೆ ಈ ಮಟನ್ ಸಾಂಬಾರ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.